ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹೇಶ್ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದೆ ಸಾಕಷ್ಟು ವೀಡಿಯೋಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಮುಂದೆ ಪಿ ಎಸ್ ಐ ಪರೀಕ್ಷೆ ಬರೋದರಿಂದ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಒಂದಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡೋದ್ರ ಬಗ್ಗೆ ನಾನು ಕೂಡ ಹಿಂದಿನ ತರಗತಿಗಳಲ್ಲಿ ಹೇಳಿದ್ರಿಂದ ಸರ್ ನಮಗೆ ಪ್ರಿಸೀಸ್ ರೈಟಿಂಗ್ ಬಗ್ಗೆ ಪೇಪರ್ ಒನ್ನಲ್ಲಿ ಈ ಪ್ರಿಸೀಸ್ ರೈಟಿಂಗ್ ಬಗ್ಗೆ ಏನು ಸಂಕ್ಷಿಪ್ತ ಬರಹ ಅಂತ ಕರಿತೀವಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾಯಿದ್ರು ಅದನ್ನು ಈ ಒಂದು ಅವಧಿನಲ್ಲಿ ನಿಮಗೆ ಒಂದು ಶಾರ್ಟಾಗಿ ಹೇಗೆ ನಾವು ಈ ಸಂಕ್ಷಿಪ್ತ ಬರಹವನ್ನು ಅಥವಾ ಸಾರಾಂಶ ಬರಹವನ್ನು ಹೇಗೆ ಬರೀತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದೇನೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಬೆಲ್ಲೈಕಾನ್ ಹೊತ್ತದೊಂದಿಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ನ ವಿಡಿಯೋಗಳನ್ನು ಪದೇ ಪದೇ ನೋಡಿ ಈ ಸಂಕ್ಷಿಪ್ತ ಬರಹ ಅಥವಾ ಸಾರಾಂಶ ಬರಹದ ಬಗ್ಗೆ ಈಗ ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಈ ಒಂದು ವಿಚಾರ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳು ನಡೆಯುತ್ತೆ ಇದರಲ್ಲಿ ಪೇಪರ್ ಒನ್ನಲ್ಲಿ ಐವತ್ತು ಅಂಕಗಳಿಗೆ ಪೇಪರ್ ಒನ್ ಇರುತ್ತೆ ಇದರಲ್ಲಿ ಹತ್ತು ಅಂಕಗಳನ್ನು ಈ ಸಾರಾಂಶ ಬರಹ ಅಥವಾ ಸಂಕ್ಷಿಪ್ತ ಬರಹಕ್ಕೆ ಮೀಸಲಾಗಿಡಲಾಗುತ್ತೆ ಹಾಗೆಯೇ ಕೆ ಎ ಎಸ್ ಮೇಯ್ನ್ಸಲ್ಲಿ ಕೂಡ ಈ ಸಂಕ್ಷಿಪ್ತ ಬರಹ ಅಥವಾ ಸಾರಾಂಶ ಬರಹದ ಬಗ್ಗೆ ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷಲ್ಲಿ ಇಪ್ಪತ್ತೈದು ಅಂಕಗಳಿಗೆ ಈ ಸಾರಾಂಶ ಬರಹದ ಬಗ್ಗೆ ಇರುತ್ತೆ ಅಲ್ಲೂ ಕೂಡ ನಿಮಗೆ ಉಪಯುಕ್ತ ಆಗುತ್ತೆ ಕೆ ಎ ಎಸ್ಸಲ್ಲಿ ಕೂಡ ಹಾಗೆಯೇ ಯು ಪಿ ಎಸ್ ಸಿ ಮೇಯ್ನ್ಸಲ್ಲಿ ಕೂಡ ಅಂದರೆ ಐ ಎ ಎಸ್ ಮೇಯ್ನ್ಸಲ್ಲಿ ಕೂಡ ಕಂಪಲ್ಸರಿ ಪೇಪರ್ಸ್ ಏನಿರುತ್ತೆ ಇಂಗ್ಲೀಷ್ ಮತ್ತು ಒಂದು ರೀಜ್ನಲ್ ಲ್ಯಾಂಗ್ವೇಜು ಈ ಎರಡರಲ್ಲೂ ಕೂಡ ನಿಮಗೆ ಈ ಒಂದು ಸಂಕ್ಷಿಪ್ತ ಬರಹ ಅಥವಾ ಸಾರಾಂಶ ಬರಹದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಲ್ಲಿ ಹೇಗೆ ಬರೆಯೋದು ಈ ಸಂಕ್ಷಿಪ್ತ ಬರಹ ಬರೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿರಬೇಕಾಗತ್ತೆ ಮೊದಲನೇದಾಗಿ ಸಂಕ್ಷಿಪ್ತ ಬರಹವನ್ನು ಏನಕ್ಕೆ ಕೊಡ್ತಾರೆ ಅಂತ ನೋಡಿದಾಗ ಈ ಪೊಲೀಸ್ ಇಲಾಖೆಗೆ ಬರ್ತಕ್ಕಂಥವ್ರು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದವರು ತನ್ನ ಠಾಣಾ ವ್ಯಾಪ್ತಿನಲ್ಲಿ ಎಲ್ಲೋ ಒಂದು ಘಟನೆ ನಡೆದಿರುತ್ತೆ ಏನೋ ಘಟನೆ ನಡೆದಿರುತ್ತೆ ಆ ಘಟನೆಯನ್ನು ಮೇಲಾಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ಈತ ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಆ ಘಟನೆ ಬಗ್ಗೆ ತಿಳ್ಕೊಂಡಿರ್ತಾರೆ ನೋಡ್ಕೊಂಡು ಬಂದಿರ್ತಾರೆ ಆ ವರದಿಯನ್ನು ಹೈಯರ್ ಅಥಾರಿಟಿಗೆ ಅಥವಾ ಹೈಯರ್ ಆಫೀಸರ್ಸ್ಗೆ ತಿಳಿಸುವಾಗ ಸಂಕ್ಷಿಪ್ತವಾಗಿ ತಿಳಿಸ್ಬೇಕಾಗಿರುತ್ತೆ ಪ್ರತಿಯೊಂದನ್ನು ವಿವರಿಸೋ ಅವಶ್ಯಕತೆ ಇರಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಸಂಪೂರ್ಣ ವಿಷಯವನ್ನು ಹೈಯರ್ ಅಥಾರಿಟಿಗೆ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡುವ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ತರದ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಹಾಗಾಗಿ ಸಂಕ್ಷಿಪ್ತ ಬರಹ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ತರಗತಿನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಈ ಪ್ರಿಸಿಸ್ ಅಂತಕ್ಕಂತಹ ಪದ ಫ್ರೆಂಚ್ ಲ್ಯಾಂಗ್ವೇಜಿನ ಅಥವಾ ಫ್ರೆಂಚ್ ಭಾಷೆಯ ಪದ ಆಗಿದೆ ಏನು ಈ ಪ್ರಿಸಿಸ್ ಅಂದರೆ ಕಟ್ ಶಾರ್ಟ್ ಅಂತ ಹೇಳ್ತೀವಿ ಅಂದರೆ ಇರ್ತಕ್ಕಂಥದ್ದನ್ನು ಕಡಿಮೆಗೊಳಿಸಿ ಹೇಳ್ತಕ್ಕಂಥದ್ದಕ್ಕೆ ಅಥವಾ ಬರಿತಕ್ಕಂಥದ್ದಕ್ಕೆ ನಾವು ಈ ರೀತಿ ಪ್ರಿಸಿಸ್ ಅಂತ ಹೇಳಿ ಕರಿತೀವಿ ಈಗ ಉದಾಹರಣೆಗೆ ಪೊಲೀಸ್ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಈಗ ಉದಾಹರಣೆಗೆ ಮುನ್ನೂರು ಪದ ಕೊಟ್ಟು ಅದನ್ನು ನೂರು ಪದಗಳಿಗೆ ಇಳಿಸಿ ಅಂತಾನೋ ಅಥವಾ ಆರುನೂರು ಪದಗಳನ್ನು ಕೊಟ್ಟು ಇನ್ನೂರು ಪದಗಳಲ್ಲಿ ಬರೀರಿ ಅಂತಾನೋ ಅಥವಾ ನೂರಿಪ್ಪತ್ತು ಪದಗಳಲ್ಲಿ ಕೊಟ್ಟು ನಲ್ವತ್ತು ಪದಗಳಿಗೆ ಬರೀರಿ ಅಂತಾನೋ ಈ ಮೂರನೇ ಒಂದು ಭಾಗಕ್ಕೆ ಇಳಿಸೋದಕ್ಕೆ ನಿಮಗೆ ಒರಿಜಿನಲ್ ಪ್ಯಾಸೇಜ್ ಏನಿರುತ್ತೆ ಅದರಲ್ಲಿ ನಿಮಗೆ ಮೂರನೇ ಒಂದು ಭಾಗಕ್ಕೆ ಅದನ್ನು ಸಂಕ್ಷಿಪ್ತಗೊಳಿಸಿ ಬರೆಯೋದಕ್ಕೆ ಕೇಳಿರ್ತಾರೆ ಈ ಸಂಕ್ಷಿಪ್ತ ಬ್ರೀಫ್ ಅಂತ ಹೇಳ್ತೀವಿ ಸಂಕ್ಷಿಪ್ತ ಮಾಡಿ ಬರೆಯೋದು ಅಥವಾ ಕನ್ಸೈಸ್ ಅಂತ ಹೇಳ್ತೀವಿ ಕಡಿಮೆ ಮಾಡಿ ಬರೆಯೋದು ಕ್ಲಿಯರ್ ಆಗಿರಬೇಕು ನೀವು ಬರೀತಕ್ಕಂಥದ್ದು ಏನೋ ಪ್ರಿಸೀಸ್ ಇರುತ್ತೆ ಇದು ಸ್ಪಷ್ಟವಾಗಿ ಚಿಕ್ಕದಾಗಿ ಮತ್ತು ವೆಲ್ ಕನೆಕ್ಟೆಡ್ ಆಗಿರಬೇಕು ಅಂತ ಹೇಳ್ತೀವಿ ಒಳ್ಳೆಯ ಸಂಬಂಧವುಳ್ಳ ಬರವಣಿಗೆ ಆಗಿರಬೇಕು ಒಂದು ಪ್ಯಾರಾಗ್ರಾಫ್ಕು ಮತ್ತೊಂದು ಪ್ಯಾರಾಗ್ರಾಫ್ಕು ಕನೆಕ್ಟ್ ಆಗಿರಬೇಕು ಅಥವಾ ಒಂದು ಸೆಂಟೆನ್ಸ್ಗೂ ಮತ್ತೊಂದು ಸೆಂಟೆನ್ಸ್ಗೂ ಕನೆಕ್ಟ್ ಆಗೋ ತರಹ ಅರ್ಥ ಕೆಡದಂತೆ ಸಂಕ್ಷಿಪ್ತಗೊಳಿಸಿ ಸಾರಾಂಶದ ರೂಪದಲ್ಲಿ ಬರಿತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ ಹಾಗಾದರೆ ಏನು ಮಾಡಬಾರ್ದು ಅಂತ ಅಂದರೆ ಒಂದು ಪ್ಯಾಸೇಜನ್ನು ನೀವು ನೋಡಿದಾಗ ಅಲ್ಲಿ ಅನೇಕ ಅನವಶ್ಯಕ ಪದಗಳಿರ್ಬೋದು ಆ ಪ್ಯಾಸೇಜಲ್ಲಿ ಮತ್ತು ಅನವಶ್ಯಕ ವಾಕ್ಯಗಳಿರ್ಬೋದು ಕ್ರಿಯಾ ವಿಶೇಷಣಗಳಿರ್ಬೋದು ನಾಮ ವಿಶೇಷಣಗಳಿರ್ಬೋದು ಅಥವಾ ಪದಗಳು ಪುನರಾವೃತ್ತಿ ಆಗಿರ್ಬೋದು ಅಂದರೆ ರಿಪೀಟೆಡ್ ವರ್ಡ್ಸ್ ಬಂದಿರ್ಬೋದು ಅದರಲ್ಲಿ ಆ ಒಂದು ಪ್ಯಾಸೇಜಲ್ಲಿ ಅದನ್ನು ಗಮನಿಸಬೇಕಾಗತ್ತೆ ನೀವು ಏನೇನಿರಬಹುದು ಅನವಶ್ಯಕವಾದಂಥ ಪದಗಳು ಅಂದರೆ ಆ ಪ್ಯಾಸೇಜ್ಗೆ ಅವಶ್ಯಕವಾದ ಪದಗಳೇ ಆಗಿರುತ್ತೆ ಆದರೆ ನಮಗೆ ನಾವು ಬರೆಯುವಾಗ ಸಂಕ್ಷಿಪ್ತಗೊಳಿಸಿ ಬರೆಯುವಾಗ ಆ ಪದಗಳು ಅನವಶ್ಯಕ ಅನ್ನಿಸ್ಬೋದು ಹಾಗೆಯೇ ಕೆಲವು ವಾಕ್ಯಗಳೇ ಅನವಶ್ಯಕ ಅನ್ನಿಸ್ಬೋದು ಅಥವಾ ಕೆಲವು ಕ್ರಿಯಾ ವಿಶೇಷಣಗಳಿರ್ಬೋದು ಕೆಲವು ನಾಮ ವಿಶೇಷಣಗಳಿರ್ಬೋದು ಕೆಲವು ರಿಪೀಟೆಡ್ ವರ್ಡ್ಸ್ ಇರ್ಬೋದು ಇವುಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಅಥವಾ ಸಂಕ್ಷಿಪ್ತ ಸಾರ ಸಾರಾಂಶವನ್ನು ಬರೆಯುವ ಮೊದಲು ನಾವು ಇವುಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರುತ್ತೆ ಇನ್ನು ಸಂಕ್ಷಿಪ್ತ ಬರವಣಿಗೆ ಬರೆಯೋದು ಹೇಗೆ ಅಂತ ಅಂದರೆ ಈಗ ನೀವು ಎಕ್ಸಾಮ್ ಹಾಲಲ್ಲಿ ಕುಳಿತಿದ್ದೀರಾ ಅಂತ ಇಟ್ಕೊಳ್ಳೋಣ ಎಕ್ಸಾಮ್ ಹಾಲಲ್ಲಿ ಕುಳಿತಿರುವಾಗ ಈ ಸಾರಾಂಶ ಬರಹ ನಿಮ್ಮ ಮುಂದೆ ಬಂದಾಗ ಕನಿಷ್ಠ ಮೂರು ಬಾರಿ ಕನಿಷ್ಠ ಮೂರು ಬಾರಿ ಆ ಒಂದು ಪ್ಯಾಸೇಜನ್ನು ನೀವು ಓದ್ಕೋಬೇಕಾಗತ್ತೆ ಕನಿಷ್ಠ ಮೂರು ಬಾರಿ ಯಾಕೆ ಅಂದರೆ ನಿಮಗೆ ಇಡೀ ಪ್ಯಾಸೇಜಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂದರೆ ನೀವು ಇಡೀ ಪ್ಯಾಸೇಜನ್ನು ಕನಿಷ್ಠ ಮೂರು ಬಾರಿ ಓದ್ಕೋಬೇಕಾಗತ್ತೆ ಇನ್ನು ಕೊಟ್ಟಿರ್ತಕ್ಕಂಥ ಲೇಖನ ಏನು ಅಗತ್ಯ ಅನ್ನೋದನ್ನು ನೀವು ತಿಳ್ಕೊಂಡು ಮತ್ತು ಅದರಲ್ಲಿ ಯಾವುದು ಅಗತ್ಯ ಇಲ್ಲ ಈ ಕೊಟ್ಟಿರ್ತಕ್ಕಂಥ ಲೇಖನದಲ್ಲಿ ಯಾವುದು ಅಗತ್ಯ ಯಾವುದೋ ಅಗತ್ಯ ಇಲ್ಲ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕಾಗತ್ತೆ ಹಾಗೆಯೇ ಯಾವ ವಿಷಯವನ್ನು ಮುಖ್ಯವಾಗಿಸಿಕೊಂಡು ಈ ಲೇಖನವನ್ನು ಬರೆಯಲಾಗಿದೆ ಅಥವಾ ಈ ಲೇ ಯಾವ ಒಂದು ಥೀಮ್ ಮೇಲೆ ಈ ವಿಷಯವನ್ನು ಬರೆಯಲಾಗಿದೆ ಅನ್ನೋದನ್ನು ತಿಳ್ಕೊಂಡು ಆ ಕೆಲವು ಸಂದರ್ಭಗಳಲ್ಲಿ ಶೀರ್ಷಿಕೆ ಬರೆಯೋದಕ್ಕೆ ಅಥವಾ ಟೈಟಲ್ ಬರೆಯೋದಕ್ಕೆ ಅಥವಾ ಹೆಡಿಂಗನ್ನು ಕೊಡೋದಕ್ಕೆ ನಿಮಗೆ ಕೊಟ್ಟಿರ್ತಾರೆ ಆಗ ನೀವು ಇಡೀ ಲೇಖನವನ್ನು ಸಮಗ್ರವ ದೃಷ್ಟಿಕೋನದಿಂದ ನೋಡಿ ಯಾವ ವಿಷಯದ ಮೇಲೆ ಇದನ್ನು ಬರೆದಿದ್ದಾರೆ ಅನ್ನೋದನ್ನು ನೋಡಿ ಅದಕ್ಕೊಂದು ಸೂಕ್ತವಾದ ಶೀರ್ಷಿಕೆಯನ್ನು ಟೈಟಲನ್ನು ಹೆಡಿಂಗನ್ನು ಕೊಡಬೇಕಾಗತ್ತೆ ಆ ನಂತರ ನೀವೇನು ಮಾಡಬೇಕಾಗತ್ತೆ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜ್ಗೆ ಒಂದು ಏನು ಹೇಳ್ತೀವಿ ನಾವು ರಫ್ ವರ್ಕ್ ಅಂತ ಹೇಳ್ತೀವಿ ಅಥವಾ ರಫ್ ಡ್ರಾಫ್ಟ್ ಅಂತ ಹೇಳ್ತೀವಿ ಆ ರೀತಿ ರೆಡಿ ಮಾಡಿಕೊಂಡು ಕಚ್ಚಾ ಕರಡು ಅಂತ ಹೇಳ್ತೀವಿ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಆಮೇಲೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜಲ್ಲಿ ಮೂರನೇ ಒಂದು ಭಾಗಕ್ಕೆ ಲೇಖನವನ್ನು ಅಂತಿಮಗೊಳಿಸ್ಕೋಬೇಕಾಗತ್ತೆ ವ್ಯಾಕರಣ ದೋಷಗಳು ಇಲ್ಲದಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಬರೆಯುವಂಥದನ್ನು ನೀವು ನಿರ್ಧಾರ ಮಾಡಬೇಕಾಗತ್ತೆ ಲೇಖನದ ಸಾರಾಂಶ ಕೆಡಬಾರ್ದು ಇದು ಬಹಳ ಮುಖ್ಯ ನೀವು ಬರೆಯುವಾಗ ಮೂರನೇ ಒಂದು ಭಾಗಕ್ಕೆ ಇಳಿಸ್ಬೇಕು ಅಂತ ಹೇಳಿ ನೀವೇನು ಮಾಡಬೇಕು ಆ ಲೇಖನದ ಸಾರಾಂಶ ಗಮನ ಗಮನಹರಿಸ್ಬೇಕಾಗತ್ತೆ ಆಮೇಲೆ ಕೆಲವರು ಏನು ಮಾಡ್ತಾರೆ ಕೊಟ್ಟಿರೋದನ್ನೇ ಯಥಾವತ್ತಾಗಿ ಬರೆದ್ಬಿಡೋ ಸಾಧ್ಯತೆ ಇರುತ್ತೆ ಹಾಗೂ ಕೂಡ ಮಾಡಬಾರ್ದು ಯಥಾವತ್ತಾಗಿ ಬರೆಯೋದನ್ನು ನಾವು ಸಾರಾಂಶ ಬರಹ ಅಂತ ಕರೆಯೋಲ್ಲ ಈಗ ಕೆಲವು ಸಂದರ್ಭದಲ್ಲಿ ಈ ಥರ ಏನು ನಾವು ಅಡ್ಜೆಕ್ಟಿವ್ಸ್ ಅಡ್ವರ್ಬ್ಸ್ ಅಂತ ಏನು ಕರಿತೀವಿ ದೊಡ್ಡ ಒಳ್ಳೆಯ ಕೆಟ್ಟ ಚಿಕ್ಕ ಬಹಳಷ್ಟು ಇತ್ಯಾದಿ ಹೀಗೆ ಅನೇಕ ವಿಶೇಷಣಗಳನ್ನು ಬರೆದಿರ್ತಾರೆ ಅದನ್ನು ತೆಗೆಯೋದಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಈ ಲೇಖನದಲ್ಲೆಲ್ಲೂ ಸೇರಿಸೋದಕ್ಕಾಗಲಿ ವ್ಯಕ್ತಪಡಿಸೋದಕ್ಕಾಗಲಿ ಅವಕಾಶ ಇರಲ್ಲ ಮತ್ತು ಕೆಲವು ಅಬ್ರಿವೇಷನ್ಸ್ ಕೊಟ್ಟಿರ್ತಾರೆ ಅವುಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕಾಗಿರುತ್ತೆ ವಿಸ್ತೃತ ರೂಪದಲ್ಲಿ ಬರೆಯೋದಲ್ಲ ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕಾಗಿರುತ್ತೆ ಹಾಗೆಯೇ ಕೆಲವು ಸಮಾನಾರ್ಥಕ ಪದಗಳಿರುತ್ತವೆ ರಿಪೀಟ್ ಆಗಿರುತ್ತೆ ಸೇಮ್ ಮೀನಿಂಗ್ ಕೊಡುವಂಥ ಪದಗಳನ್ನು ಬಳಸಿರ್ತಾರೆ ಆ ಪದಗಳನ್ನು ತೆಗಿಬೇಕಾಗುತ್ತೆ ಹಾಗೆಯೇ ಕೆಲವು ಪ್ರವರ್ಬನ್ನ ಅಂದರೆ ಗಾದೆಗಳನ್ನು ಬಳಸಿರ್ತಾರೆ ಅವುಗಳು ಅನಾವಶ್ಯಕ ಅನಿಸುತ್ತೆ ಕೆಲವು ಹೋಲಿಕೆಗಳಿರುತ್ತೆ ಅವುಗಳನ್ನು ನೀವು ಬರೆಯದೇನೆ ಸಂಕ್ಷಿಪ್ತವಾಗಿ ಬರೀಬಹುದಾಗಿರುತ್ತೆ ಈಗ ಉದಾಹರಣೆಗೆ ಒಂದು ಪ್ಯಾಸೇಜನ್ನು ತೆಗೆದುಕೊಂಡು ನಿಮಗೆ ಅದರ ಮೇಲೆ ಹೇಗೆ ಬರೆಯೋದು ಅನ್ನೋದನ್ನ ಒಂದು ಅಭ್ಯಾಸವನ್ನು ಈಗ ಮಾಡೋಣ ನಾವು ಇಲ್ಲಿ ಒಂದು ಪ್ಯಾಸೇಜ್ ಇದೆ ನೋಡಿ ಅದರಲ್ಲಿ ಏನಂತ ಕೇಳಿದರೆ ಈ ಕೆಳಗಿನ ಕನ್ನಡ ಲೇಖನವನ್ನು ಮೂರನೇ ಒಂದರಷ್ಟಕ್ಕೆ ಇಳಿಸಿ ಸಾರಾಂಶವನ್ನು ಬರೆಯಿರಿ ಮತ್ತು ಅದಕ್ಕೊಂದು ಶೀರ್ಷಿಕೆಯನ್ನು ಕೊಡಿ ಅಂತ ಹೇಳಿ ಹತ್ತು ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಏನಿದೆ ಪ್ಯಾಸೇಜಲ್ಲಿ ಅಂತ ನೋಡಿದ್ರೆ ಮೂರು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಒಂದು ಇದರಲ್ಲಿ ಲೇಖನದಲ್ಲಿ ಆ ಮೂರು ಪ್ಯಾರಾಗ್ರಾಫನ್ನು ನೋಡೋದಾದರೆ ಪ್ರಪಂಚದಲ್ಲಿ ಕೇವಲ ಒಂದಕ್ಕೆ ಮಾತ್ರ ಗಮನ ಕೊಟ್ಟು ಮತ್ತೊಂದಕ್ಕೆ ಗಮನ ಕೊಡದಿದ್ದರೆ ನಂತರ ದುಃಖಿಸಬೇಕಾಗುತ್ತದೆ ಯಾವುದರಲ್ಲಿ ಗಮನವಿಡುತ್ತೇವೆಯೋ ಅದರಲ್ಲಿ ಯಶಸ್ಸನ್ನು ಕಂಡರೂ ನಾವು ಮಾತ್ರ ಜೀವನದಲ್ಲಿ ಅಪರಿಪೂರ್ಣರಾಗಿರುತ್ತೇವೆ ಉದಾಹರಣೆಗೆ ಒಬ್ಬ ಕ್ರೀಡಾಪಟುವಿನ ದೇಹ ಸುಸ್ಥಿರವಾಗಿರುತ್ತದೆ ಏಕೆಂದರೆ ನಿತ್ಯದ ವ್ಯಾಯಾಮದಿಂದ ಆತನ ದೇಹ ಆರೋಗ್ಯಕರವಾಗಿರುತ್ತದೆ ಆದರೆ ಆತ ತನ್ನ ಮನಸ್ಸನ್ನು ಕೂಡ ಆರೋಗ್ಯಕರವಾಗಿಡಬೇಕಾಗಿರುತ್ತದೆ ಹೀಗೆ ಮಾಡದಿದ್ದರೆ ದೇಹ ಸ್ಥಿರವಾಗಿದ್ದರೂ ಮನಸ್ಸಿನ ಕಾರಣದಿಂದ ಆತ ಯಶಸ್ಸನ್ನು ಕಾಣಲಾರ ಇದು ಒಂದು ಪ್ಯಾರ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇ ಪ್ಯಾರ ಭಾರತೀಯರಾದ ನಾವು ಆಧ್ಯಾತ್ಮದಲ್ಲಿ ಹೆಚ್ಚಿನದನ್ನು ಸಾಧಿಸಿದ್ದೇವೆ ಆದರೆ ವ್ಯವಹಾರಿಕವಾಗಿ ಪರದೇಶದವರಷ್ಟು ಮುಂದುವರಿದಿಲ್ಲ ಇದಕ್ಕೆ ಕಾರಣ ನಾವು ನಮ್ಮ ಮನಸ್ಸನ್ನು ಕೇವಲ ಆಧ್ಯಾತ್ಮದಲ್ಲಿ ಮಾತ್ರ ವಿನಿಯೋಗಿಸಿರುವುದು ವಿಜ್ಞಾನದತ್ತ ನಾವು ಹೋಗಲಿಲ್ಲ ಪರದೇಶಗಳಲ್ಲಿನ ಜನ ವ್ಯವಹಾರ ಹಾಗೂ ವಿಜ್ಞಾನದಲ್ಲಿ ಹೆಚ್ಚಿನ ಸಾಧನೆ ಮಾಡಿದರು ಆದರೆ ಆಧ್ಯಾತ್ಮದಲ್ಲಿ ಅವರು ಹಿಂದುಳಿದರು ಇದು ಸೆಕೆಂಡ್ ಪ್ಯಾರ ಮೂರನೇ ಪ್ಯಾರ ನಾವು ನಮ್ಮ ಮನಸ್ಸನ್ನು ಹಾಗೂ ದೇಹವನ್ನು ಸದೃಢವಾ ಸದೃಢವಾಗಿಟ್ಟುಕೊಳ್ಳಬೇಕು ಋಷಿವಾಕ್ಯ ಆಧ್ಯಾತ್ಮವೂ ಬೇಕು ಜೊತೆಗೆ ವಿಜ್ಞಾನವೂ ಬೇಕು ಇವೆರಡೂ ಸೇರಿದರೆ ಮಾತ್ರ ನಮ್ಮ ಜೀವನ ಆನಂದಮಯವಾಗುತ್ತದೆ ಕೇವಲ ವೇದಾಂತದ ಜ್ಞಾನದಿಂದ ಮನಸ್ಸನ್ನು ಶುದ್ಧವಾಗುತ್ತದೆಂದು ಕೆಲವರು ತಿಳಿದಿದ್ದಾರೆ ಆದರೆ ಕೇವಲ ಜ್ಞಾನ ಮನಸ್ಸನ್ನು ಶುದ್ಧ ಮಾಡದು ಶುದ್ಧತೆಯತ್ತವೂ ನಾವು ಗಮನ ಹರಿಸಬೇಕು ಇಷ್ಟು ಲೇಖನವನ್ನು ಕೊಟ್ಟು ಇದನ್ನು ಮೂರನೇ ಒಂದು ಭಾಗ ಅಂದರೆ ನಾನು ಇಡೀ ಲೇಖನವನ್ನು ನೋಡಿದಾಗ ಅದರಲ್ಲಿರ್ತಕ್ಕಂಥ ಪದಗಳನ್ನು ಲೆಕ್ಕ ಹಾಕಿದಾಗ ನೂರ ಹದಿನೆಂಟು ಪದಗಳು ಇದ್ದಾವೆ ಇದರ ಮೂರನೇ ಒಂದು ಭಾಗ ಅಂದರೆ ನೂರ ಹದಿನೆಂಟನ್ನು ಮೂರರಿಂದ ಭಾಗಿಸಿದ್ರೆ ಆಲ್ಮೋಸ್ಟ್ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಪದಗಳಿಗೆ ಮೂವತ್ತೊಂಬತ್ತು ಪದಗಳಿಗೆ ನಾವು ಈ ಲೇಖನವನ್ನು ಇಳಿಸ್ಬೇಕಾಗತ್ತೆ ಈಗ ಹಾಗಾದರೆ ಈ ಲೇಖನದಲ್ಲಿ ಯಾವುದು ರಿಪೀಟೆಡ್ ವರ್ಡ್ಸ್ ಇದೆ ಯಾವುದು ವಿಶೇಷಣಗಳಿದೆ ಯಾವುದು ಅನವಶ್ಯಕ ಪದಗಳಿದೆ ಅವುಗಳನ್ನೆಲ್ಲ ಗುರುತಿಸಿ ನಾವು ಅವುಗಳನ್ನು ರಿಮೂವ್ ಮಾಡಿ ಅಥವಾ ತೆಗೆದು ಯಾವುದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಉಳಿಸ್ಬೇಕಾಗತ್ತೆ ಹಾಗೆ ನೋಡಿದಾಗ ಮುಂದೆ ನಾವು ನೋಡಿ ಮೊದಲನೇ ಪ್ಯಾರವನ್ನು ತೆಗೆದುಕೊಂಡು ನಾನು ಇಲ್ಲಿ ಆ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಏನು ಹಳದಿ ಬಣ್ಣದಲ್ಲಿ ಪದಗಳನ್ನು ಟೈಪ್ ಮಾಡಲಾಗಿದೆ ಇವುಗಳೆಲ್ಲವುದೂ ಕೂಡ ಅತ್ಯಂತ ಅವಶ್ಯಕವಾದಂಥ ಪದಗಳಾಗಿದ್ದು ಇವುಗಳನ್ನು ತೆಗೆದರೆ ಈ ಪ್ಯಾರಾಗ್ರಾಫ್ ಅಥವಾ ಪ್ಯಾಸೇಜ್ ಅಥವಾ ಲೇಖನ ತನ್ನ ಅರ್ಥವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇರೋದರಿಂದ ಅತ್ಯಂತ ಅಗತ್ಯವಾದ ಪದಗಳನ್ನು ನಾನು ಆ ರೀತಿ ಉಳಿಸಿದ್ದೇನೆ ಈ ಬಿಳಿ ಬಣ್ಣದಲ್ಲಿ ಏನು ನಿಮಗೆ ಕಾಣಿಸ್ ನಿಮಗೆ ಅನವಶ್ಯಕ ಪದಗಳು ಅಂತ ಹೇಳಿ ಅವುಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ದೇನೆ ಈಗ ನೋಡಿ ಪ್ರಪಂಚದಲ್ಲಿ ಒಂದಕ್ಕೆ ಗಮನ ಕೊಟ್ಟರೆ ನೋಡಿ ನಾನು ಹಳದಿ ಬಣ್ಣದಲ್ಲಿರೋದನ್ನು ಮಾತ್ರ ಓದ್ತಾ ಇದ್ದೀನಿ ಪ್ರಪಂಚದಲ್ಲಿ ಒಂದಕ್ಕೆ ಗಮನ ಕೊಟ್ಟರೆ ದುಃಖಿಸಬೇಕಾಗುತ್ತದೆ ನೋಡಿ ಅರ್ಥ ಕೇಳ್ತಾ ಇಲ್ಲ ಪ್ರಪಂಚದಲ್ಲಿ ಒಂದಕ್ಕೆ ಗಮನ ಕೊಟ್ಟರೆ ದುಃಖಿಸಬೇಕಾಗುತ್ತದೆ ಅಪರಿಪೂರ್ಣರಾಗುತ್ತೇವೆ ಉದಾಹರಣೆಗೆ ಕ್ರೀಡಾಪಟು ವ್ಯಾಯಾಮದಿಂದ ದೇಹ ಆರೋಗ್ಯವಾಗಿರುತ್ತದೆ ಮನಸ್ಸನ್ನು ಆರೋಗ್ಯಕರವಾಗಿಡಬೇಕಾಗುತ್ತದೆ ಮಾಡದಿದ್ದರೆ ಯಶಸ್ಸನ್ನು ಕಾಣಲಾರ ನೋಡಿ ಇದನ್ನು ನಾನು ಈ ಥರ ಬಾಕ್ಸಲ್ಲಿ ಅವರು ನಿಮಗೆ ಈ ಥರದ ಬಾಕ್ಸ್ ಹಾಕಿರ್ತಕ್ಕಂಥ ಒಂದು ಇದನ್ನು ಕೊಟ್ಟಿರ್ತಾರೆ ಯಾವ್ಯಾವುದೋ ಹಳದಿ ಬಣದಲ್ಲಿ ಟೈಪ್ ಮಾಡಿದೆ ಅವೆಲ್ಲವೂ ತಂದು ಇದರೊಳಗಡೆ ಕೂರಿಸಿದ್ದೀನಿ ಒಟ್ಟಾರೆ ನಾನು ಇಡೀ ಮೊದಲ ಒಂದು ಪ್ಯಾರಾದಲ್ಲಿ ಹದಿನೈದು ಪದಗಳನ್ನು ಮಾತ್ರ ಉಳಿಸಿದ್ದೇನೆ ಉಳಿದಂಥ ಎಲ್ಲ ಪದಗಳನ್ನು ತೆಗೆದಿದ್ದೇನೆ ಪ್ರಪಂಚದಲ್ಲಿ ಒಂದಕ್ಕೆ ಗಮನ ಕೊಟ್ಟರೆ ದುಃಖಿಸಬೇಕಾಗುತ್ತದೆ ಅಪರಿಪೂರ್ಣರಾಗುತ್ತೇವೆ ಉದಾಹರಣೆಗೆ ಕ್ರೀಡಾಪಟು ವ್ಯಾಯಾಮದಿಂದ ದೇಹ ಆರೋಗ್ಯಕರವಾಗಿರುತ್ತದೆ ಮನಸ್ಸನ್ನು ಆರೋಗ್ಯಕರವಾಗಿ ಇಡಬೇಕಾಗುತ್ತದೆ ಮಾಡದಿದ್ದರೆ ಯಶಸ್ಸನ್ನು ಕಾಣಲಾರ ನೋಡಿ ಎರಡನೇ ಪ್ಯಾರ ಭಾರತೀಯರಾದ ನಾವು ಆಧ್ಯಾತ್ಮದಲ್ಲಿ ಹೆಚ್ಚಿನದನ್ನು ಸಾಧಿಸಿದ್ದೇವೆ ಅನ್ನೋ ಕಡೆ ಮೂರೇ ಪದ ಉಳಿಸಿದ್ದೆ ನಾನು ಭಾರತೀಯರಾದ ಭಾರತೀಯರು ಆಧ್ಯಾತ್ಮದಲ್ಲಿ ಸಾಧಿಸಿದ್ದೇವೆ ಅಂತ ಮಾಡ್ಕೋಬೇಕು ಹಾಗೆಯೇ ವ್ಯಾವಹಾರಿಕವಾಗಿ ಮುಂದುವರಿದಿಲ್ಲ ಕಾರಣ ಮನಸ್ಸನ್ನು ಆಧ್ಯಾತ್ಮದಲ್ಲಿ ವಿನಿಯೋಗಿಸಿರ್ತಕ್ಕಂಥದ್ದು ಪರದೇಶಗಳಲ್ಲಿ ವಿಜ್ಞಾನದಲ್ಲಿ ಸಾಧನೆ ಮಾಡಿದರು ಅಥವಾ ಹಿಂದುಳಿದರು ಇದನ್ನು ನೋಡಿ ಈ ಥರ ಬಾಕ್ಸಲ್ಲಿ ಬರೆದಿದ್ದೇನೆ ಭಾರತೀಯರು ಆಧ್ಯಾತ್ಮದಲ್ಲಿ ಸಾಧಿಸಿದ್ದೇವೆ ವ್ಯಾವಹಾರಿಕವಾಗಿ ಮುಂದುವರಿದಿಲ್ಲ ಕಾರಣ ಮನಸ್ಸನ್ನು ಆಧ್ಯಾತ್ಮದಲ್ಲಿ ವಿನಿಯೋಗಿಸಿರುವುದು ಪರದೇಶಗಳಲ್ಲಿ ವಿಜ್ಞಾನದಲ್ಲಿ ಸಾಧನೆ ಮಾಡಿದರು ಆಧ್ಯಾತ್ಮದಲ್ಲಿ ಹಿಂದೆ ಉಳಿದರು ನೋಡಿ ನಾ ಮೂರನೇ ಪ್ಯಾರದಲ್ಲಿ ನಾವು ದೇಹವನ್ನು ಸದೃಢವಾಗಿಟ್ಟುಕೊಳ್ಳಬೇಕು ಜ್ಞಾನ ಮನಸ್ಸನ್ನು ಶುದ್ಧ ಮಾಡದು ಶುದ್ಧತೆಯತ್ತವೂ ಗಮನಹರಿಸಬೇಕು ಇಷ್ಟು ಬರೆದ್ರೆ ನಿಮ್ಮ ಲೇಖನ ಕೇವಲ ಮೂವತ್ತೆಂಟು ಪದಗಳನ್ನು ಒಳಗೊಂಡಿರುತ್ತೆ ನೋಡಿ ಮನಸ್ಸನ್ನು ದೇಹವನ್ನು ಸದೃಢವಾಗಿಟ್ಟುಕೊಳ್ಳಬೇಕು ಜ್ಞಾನ ಮನಸ್ಸನ್ನು ಶುದ್ಧ ಮಾಡಲು ಶುದ್ಧತೆಯತ್ತವೂ ಗಮನಹರಿಸಬೇಕು ಒಟ್ಟಾರೆ ಮೂರು ಪ್ಯಾರದಿಂದ ಕೇವಲ ಮೂವತ್ತೆಂಟು ಪದಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೇನೆ ಈಗ ನಿಮಗೆ ಅರ್ಥ ಆಗಿರುತ್ತೆ ಇನ್ನು ಉಳಿದಿರ್ತಕ್ಕಂಥ ಕೆಲವು ವಾಕ್ಯಗಳನ್ನು ನೋಡಿ ಮೂರನೇ ಪ್ಯಾರದಲ್ಲಿ ಕೆಲವು ವಾಕ್ಯಗಳನ್ನೇ ತೆಗೆದಿದ್ದೇನೆ ಎರಡನೇ ಪ್ಯಾರ ಮತ್ತು ಮೊದಲನೇ ಪ್ಯಾರದಲ್ಲಿ ಕೆಲವು ಪದಗಳನ್ನು ತೆಗೆದಿದ್ದೇನೆ ಇದರಿಂದ ನಿಮಗೆ ಅರ್ಥ ಆಗುತ್ತೆ ಹೇಗೆ ನಾವು ಸಾರಾಂಶವನ್ನು ಬರೀಬೇಕು ಅಂತ ಹೇಳಿ ಇದು ನಿಮಗೆ ಕ್ಲಿಯರಾಗಿ ತಿಳಿದಿದೆ ಅಂತ ಹೇಳಿ ಒಂದು ಶಾರ್ಟಾಗಿ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇನೆ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೆಚ್ಚೆಚ್ಚು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಧನ್ಯವಾದಗಳು